ಎಲ್ಲರಿಗೂ ನಮಸ್ಕಾರ. ಸೂಪರ್ ಸಿಂಪಲ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನೆಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಒಂದು ಮಿಕ್ಸ್ಡ್ ವೆಜಿಟೇಬಲ್ ಕರಿನ ಮಾಡ್ತಿದ್ದೀನಿ. ಈ ಕರಿನ ನೀವು ದೋಸೆಗೆ, ಚಪಾತಿಗೆ, ಪೂರಿಗೆ, ಅನ್ನಕ್ಕೆ, ನಾನ್, ರೋಟಿ ಯಾವುದಕ್ಕಾದ್ರೂ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಈ ಮಿಕ್ಸ್ ವೆಜಿಟೇಬಲ್ ಕರಿನ ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ನಾನು ಇಲ್ಲಿ ಒಂದು 1/4 ಕಪ್ಪಷ್ಟು ಫ್ರೈಡ್ ಆನಿಯನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಫ್ರೈಡ್ ಆನಿಯನ್ ಇಲ್ಲ ಅಂತ ಅಂದರೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಕಾಯಿ, ಹಸಿದು ತೆಂಗಿನಕಾಯಿ, ಮತ್ತು 1 teaspoon ಗಸಗಸೆನ ತಗೊಳ್ಳಿ. ಅದ್ರ ಜೊತೆ 10-12 ಗೋಡಂಬಿ, 1/4 ಕಪ್ಪಷ್ಟು ಮೊಸರನ್ನ ತಗೊಂಡಿದ್ದೀನಿ. ಇಲ್ಲಿ ನಾನು ಫ್ರೈಡ್ ಆನಿಯನ್ನು ಮತ್ತು ಗೋಡಂಬಿ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊತಿದ್ದೀನಿ. ನೋಡಿ, ಈ ಥರ ಎಲ್ಲ ಒಂದ್ಸರಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ನಾನಿಲ್ಲಿ ಹೋಲ್ ಗರಂ ಮಸಾಲ ಪೌಡ್ರ್ಗಳನ್ನ 1/4 teaspoon ಗರಂ ಮಸಾಲ, 1/4 teaspoon ಜೀರಿಗೆ ಪುಡಿ, 1 teaspoon ಕಸೂರಿ ಮೇತಿ, 1/4 teaspoon ಅರಿಶಿನ ಪುಡಿ, 1 teaspoon ಖಾರದ ಪುಡಿ, 1 teaspoon ಧನಿಯಾ ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಅದ್ರ ಜೊತೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಳ್ತಿದ್ದೀನಿ. ಇಲ್ಲಿ ನಾನು ಹೋಲ್ ಗರಂ ಮಸಾಲ ಪೌಡ್ರ್ಗಳನ್ನ ತೋರಿಸಿದ್ನಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಬಿಟ್ಟು 2-3 ಟೇಬಲ್ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಯಾಕೆಂದರೆ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಗ್ರೇವಿ ಮಾಡಬೇಕಾದ್ರೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಅವಶ್ಯಕತೆ ಇರಲ್ಲ. ಈ ಥರ ಮಾಡಿಟ್ಕೊಂಡು ಒಂದೇ ಸರಿ ಹಾಕ್ಕೊಳ್ಳೋದ್ರಿಂದ ತಳನೂ ಸಹ ಹಿಡಿಯಲ್ಲ. ನೋಡಿ, ಈ ಥರ ಮಾಡಿ ನಾನು ಒಂದು ಕಡೆ ಇಟ್ಕೊತಿದ್ದೀನಿ. ಇಲ್ಲಿ ನಾನು 1-2 medium size ಟೊಮೆಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. 1 cup ಆಗೋಷ್ಟು ಮಾಡ್ಕೊಳ್ಳಿ. ಮತ್ತು 1 tablespoon ಬೆಣ್ಣೆ. ಇಲ್ಲಿ 1 cup ಆಗೋಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ನಿಮ್ದು ಕೈಯಲ್ಲಿ 1 ಇಡೀ ಭದ್ರಾಗಿ 1 ಇಡೀ ತಗೊಳ್ಳಿ. ಮತ್ತು ವೆಜಿಟೇಬಲ್ಸ್ಗಳನ್ನ ನಾನು 1/4 cup ಕಾರ್ನ್, ಮತ್ತು 1/4 cup ಬೀನ್ಸು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. 1/4 cup ಕ್ಯಾರೆಟು, 1/4 cup ಬಟಾಣಿ, ಹಸಿ ಬಟಾಣಿ. ನಿಮ್ಗೆ ಹಸಿ ಬಟಾಣಿ ಸಿಕ್ಕಿದ್ರೆ ತೊಗೊಳ್ಳಿ, ನಾನು ಇಲ್ಲಿ ಫ್ರೋಜ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನಾನು ಹೋಲ್ ಗರಂ ಮಸಾಲಗಳನ್ನ 2 ಪಲಾವ್ ಎಲೆ, 2 inches ಚಕ್ಕೆ, 3 ಹಸಿರು ಏಲಕ್ಕಿ, 1 ದಪ್ಪದ ಏಲಕ್ಕಿ, 6-7 ಲವಂಗ, 10-12 ಕಾಳು ಮೆಣಸುಕಾಳು, 1 teaspoon ಜೀರಿಗೆನ ತಗೊಂಡಿದ್ದೀನಿ. ಬನ್ನಿ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ನಿಮಗೆ ಆವಾಗಲೇ ಎಣ್ಣೆನ ತೋರಿಸೋದು ಮರ್ಕೊಂಬಿಟ್ಟೆ. 1/4 cup ಆಗೋಷ್ಟು ಎಣ್ಣೆನ ತಗೊಳ್ಳಿ. ನಾನು ಇಲ್ಲಿ 1 pan ಎಣ್ಣೆನ ಹಾಕೊಂಬಿಟ್ಟು ಕ್ಯಾರೆಟು ಮತ್ತು ಬೀನ್ಸನ್ನು ಸೇರಿಸ್ಕೊಂಡು 2-3 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ. ನೋಡಿ, ಈ ಥರ ಹುರ್ಕೊಂಡು ಆದಮೇಲೆ ತೆಗೆದು 1 ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತು ಅದೇ ಪ್ಯಾನ್ಗೆನೆ ನಾನು ಆವಾಗಲೇ ಕಾಲಿಫ್ಲವರ್ನ ತೋರಿಸೋದನ್ನು ಮರ್ತ್ಕೊಂಬಿಟ್ಟೆ ನಿಮಗೆ. 1 cup ಆಗುವಷ್ಟು ಹೂಕೋಸನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊತಿದ್ದೀನಿ. ನೋಡಿ, 2-3 ನಿಮಿಷ ಈ ಥರ ಚೆನ್ನಾಗಿ ಎಲ್ಲ ಹುರ್ಕೊಂಡ್ಮೇಲೆ ತೆಗೆದು 1 ಪ್ಲೇಟಲ್ಲಿ ಇಟ್ಕೊಬೇಕು. ನೋಡಿ, ಈ ಥರ ಹುರ್ಕೊಳ್ಳೋದ್ರಿಂದ ವೆಜಿಟೇಬಲ್ ಕರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 20-30% ಅಷ್ಟು ಇಲ್ಲೇ ಕುಕ್ ಆಗಿರುತ್ತೆ ವೆಜಿಟೇಬಲ್ಸು. ನಾನಿಲ್ಲಿ ಅದೇ ಪ್ಯಾನ್ಗೆನೆ ಆವಾಗಲೇ ಹೋಲ್ ಗರಂ ಮಸಾಲಗಳನ್ನ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು 1-30 second ಹಿಂಗೆ ಕರಿಯಾಡ್ಸ್ಕೊತಿದ್ದೀನಿ. ನೋಡಿ, ಈ ಥರ ಹುರ್ಕೊಂಡು ಆದಮೇಲೆ ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಮಸಾಲೆಗಳದ್ದು ಪೇಸ್ಟು, ಅದನ್ನು ಹಾಕ್ಕೊಂಡು 1-5 ನಿಮಿಷ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡೋಣ. ನೋಡಿ, ಈ ಥರ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆಗಳದ್ದು ಎಲ್ಲ ಸ್ಮೆಲ್, ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ನೋಡಿ, ಈ ಥರ 1-5 ನಿಮಿಷ ಆದಮೇಲೆ ನಾನು ಅದಕ್ಕೆ ಟೊಮೆಟೊ ಪ್ಯೂರಿನ ಹಾಕೊತಿದ್ದೀನಿ. ಹಾಕೊಂಬಿಟ್ಟು ಚೆನ್ನಾಗಿ ಎಲ್ಲ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಆಯಿಲ್ ಎಲ್ಲ ಸಪ್ರೇಟ್ ಆಗೋ ತನಕ ಬೇಯಿಸ್ಕೊಬೇಕು. ನೋಡಿ, ಈ ಥರ ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇಯೋದಕ್ಕೆ ಬಿಡೋಣ. ನೋಡಿ, ಈ ಥರ 2-3 ನಿಮಿಷ ಚೆನ್ನಾಗೆಲ್ಲ ಬೇಯಿಸ್ಕೊಂಡ್ಮೇಲೆ ಮಸಾಲೆ ಎಲ್ಲ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಆವಾಗಲೇ ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಅದನ್ನ ಹಾಕೊಂಬಿಟ್ಟು 2-3 ಟೇಬಲ್ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಜೊತೆಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸು ಅವನ್ನ ಹಾಕ್ಕೊಂಡು ಬಟಾಣಿ ಅದ್ರ ಜೊತೆ ಕಾರ್ನ್ ಎಲ್ಲ ಸೇರಿಸ್ಕೊಂಡು 3-4 ನಿಮಿಷ ಬೇಯೋಕ್ಕೆ ಬಿಡಬೇಕು. ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ.
ನೋಡಿ ಈ ತರ ಒಂದ್ ಮೂರಿಂದ ನಾಲ್ಕ್ ನಿಮಿಷ ಬೇಯಿಸ್ಕೊಂಡು ಆದ್ಮೇಲೆ ಅವಾಗ್ಲೇ ಹೇಳಿದ್ನಲ್ಲ ಇದೇನು ಪಾಲಕ್ ಸೊಪ್ಪು, ಅದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಂತಿದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ ಎರಡ್ ನಿಮಿಷ ಬೇಯಿಸ್ಕೊಬೇಕು. ಸೊಪ್ಪೆಲ್ಲ ಚೆನ್ನಾಗಿ ಬೇಯೋತಂತ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಕಾದ್ರೆ ನೀವು ಇವಾಗ ಒಂದು ಕಪ್ ಆಗುವಷ್ಟು ಪನ್ನೀರ್ನ ಸಹ ಹಾಕ್ಕೊಬಹುದು, ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ನನ್ನ ಹತ್ರ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಸ್ಕಿಪ್ ಮಾಡಿದೀನಿ, ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ತರ ಎಲ್ಲ ಹಾಕೊಂಡು ಚೆನ್ನಾಗೆಲ್ಲ ಒಂದು ಎರಡ್ ಮೂರ್ ನಿಮಿಷ ಬೇಯಿಸ್ಕೊಂಡು ಆದ್ಮೇಲೆ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರ್ಸ್ಕೊಂತಿದ್ದೀನಿ. ನಿಮ್ಗೆ ನೀವು ಯಾವ ತರ ಕನ್ಸಿಸ್ಟೆನ್ಸಿ ಬೇಕೋ ಆ ತರ ಸೇರ್ಸ್ಕೊಂಡು ಮಾಡ್ಕೊಳ್ಳಿ. ನೋಡಿ ಈ ತರ ಎಲ್ಲ ಒಂದ್ಸರಿ ನೀರು ಎಲ್ಲ ಹಾಕೊಂಡಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು ಐದ್ ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಬೇಯಕ್ಕೆ ಉತ್ಕೊಬೇಕು. ನೋಡಿ ಒಂದು ಐದು ನಿಮಿಷ ಆದ್ಮೇಲೆ ವೆಜಿಟೇಬಲ್ ಕರಿ, ಮಿಕ್ಸ್ಡ್ ವೆಜಿಟೇಬಲ್ ಕರಿ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ಸೂಪರ್ ಆಗಿ ಟೇಸ್ಟಿ ಆಗಿ ತುಂಬ ಚೆನ್ನಾಗಾಗಿದೆ. ನೀವು ಇದನ್ನ ಪೂರಿ, ದೋಸೆ, ಚಪಾತಿ, ಅನ್ನಕ್ಕೆಲ್ಲ ಹಾಕೊಂಡು ತಿಂತಿದ್ರೆ ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.